ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ. ಒಂದು ಕಡೆ ಆಡು ಜೀವಿತಂ ಆವೇಶಂನಂತಹ ಮಲಯಾಳಂ ಚಿತ್ರಗಳ ಅಬ್ಬರ ಶುರುವಾಗಿದೆ, ಮತ್ತೊಂದು ಕಡೆ ಬಡೇಮಿಯಾ ಚೋಟೆಮಿಯಾ ಸಿನಿಮಾದ ಅಬ್ಬರವೂ ಕೂಡ ಶುರುವಾಗಿದೆ. ಹಾಗೆಯೇ ಮೈದನ್ನಂತಹ ಸಿನಿಮಾಗಳು ರಿಲೀಸ್ ಆಗಿವೆ. ಮಗದೊಂದು ಕಡೆ ಹಾಲಿವುಡ್ನ ಗಾಡ್ಝಿಲ್ಲಾ ಕಾಂಗ್ ಎಂಬ ರಣಬೇಟೆಗಾರನ ಹಾವಳಿ ಹೆಚ್ಚಾಗಿದೆ. ಇವೆಲ್ಲದರ ನಡುವೆ ಈಜಿ ಗಂಧದ ಗುಡಿಯ ಯುವ ಸಿನಿಮಾವು ಮೂರನೇ ವಾರಕ್ಕೆ ಕಾಲಿಟ್ಟಿದೆ. ಯುವರಾಜ್ ಕುಮಾರ್ ಅಭಿನಯದ ಚೊಚ್ಚಲ ಸಿನಿಮಾ ಯುವ ಎರಡು ವಾರಗಳ ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. ಹಾಗೆ ಮೂರನೇ ವಾರಕ್ಕೆ ಚಿತ್ರ ಕಾಲಿಟ್ಟಿದೆ. ವಿಶೇಷ ಅಂದರೆ ಮೂರನೇ ವಾರದಲ್ಲಿಯೂ ಯುವ ಹವಾ ಇನ್ನೂ ಹಾಗೆ ಇದೆ ಎನ್ನಬಹುದು. ಬೆಂಗಳೂರಿನ ಪಿ ವಿ ಆರ್ ಗ್ಲೋಬಲ್ ಮಾಲ್, ಜಿ ಟಿ ವರ್ಲ್ಡ್ ಮಾಲ್ ಇಂದು ರಾತ್ರಿ 10 ಪ್ರದರ್ಶನದ ಟಿಕೆಟ್ ಬಹುತೇಕ ಸೋಲ್ಡ್ ಔಟ್ ಆಗಿವೆ. ಓರೈನ್ ಮಾಲ್ನಲ್ಲಿ ಸಂಜೆ 7-15 ಪ್ರದರ್ಶನಕ್ಕೆ ನೂಕು ನುಗ್ಗಲಿನ ವಾತಾವರಣ ಕೂಡ ಕಂಡುಬಂದಿದೆ. ಹಾಗೆ ಈ ಸಿನಿಮಾವು ಹಲವಾರು ಕಡೆಯಲ್ಲಿ, ಅಂದರೆ ಹಾಸನ, ಹುಬ್ಬಳ್ಳಿ, ಧಾರವಾಡ, ಗದಗ, ರಾಣೆಬೆನ್ನೂರು ಇನ್ನೂ ಹಲವು ಕಡೆಯಲ್ಲಿ ಚಿತ್ರಮಂದಿರದಲ್ಲಿ ಇದೆ. ಇದು ಕೇವಲ ಮೈಸೂರಿನಲ್ಲಿಯೇ ಚಿತ್ರ 1 crore ಪ್ಲಸ್ ಹಣ ಗಳಿಸಿದೆ ಎನ್ನುವ ಮಾತು ಕೂಡ ಗಾಂಧಿನಗರದಲ್ಲಿ ಕೇಳಿಬರುತ್ತಿದೆ. ಇನ್ನು ಯುವ ಕೇವಲ ಮಾಸ್ ಅಲ್ಲ, ಬದಲಿಗೆ ಕ್ಲಾಸ್ ಸಿನಿಮಾ ಕೂಡ ಹೌದು. ಇಲ್ಲಿ ಕೇವಲ ರಕ್ತವಷ್ಟೇ ಇಲ್ಲ, ಭಾವನೆಗಳ ಮೆರವಣಿಗೆಯೂ ಕೂಡ ಇದೆ. ತಂದೆ ಮಗನ ಬಾಂಧವ್ಯದ ಅನುಬಂಧವೂ ಇದೆ. ಈ ಕಾರಣಕ್ಕೆ ಒಮ್ಮೆ ನೋಡಿದವರು ಮತ್ತೆ ಮತ್ತೆ ಬರುತ್ತಿದ್ದಾರೆ ಎನ್ನಬಹುದು. ಹಾಗೆ ಒಟ್ಟಿನಲ್ಲಿ ಈ ಸಿನಿಮಾ 16 ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ನೋಡುವುದಾದರೆ ಅತ್ಯುತ್ತಮವಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಈ ಸಿನಿಮಾವು 16 ದಿನ 50-60 lakh ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವುದರ ಮೂಲಕ ಒಟ್ಟಾರೆ 16 ದಿನಗಳ ಒಟ್ಟು ಕಲೆಕ್ಷನ್ ನೋಡುವುದಾದರೆ ಸಿನಿಮಾ 35 crore ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಅಂತ ಹೇಳಬಹುದು. ಹಾಗೆ ಯುವ ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇನ್ನಿತರ ಸಿನಿಮಾ ಅಪ್ಡೇಟ್ಗಳಿಗೊಂದಿಗೆ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.